ಅಂದರೆ ಅಧಿಕಾರ ಪಡೆಯುವುದಕ್ಕಾಗಿ ತಂದೆಯವರ ಮಾತನ್ನು ಕೇಳಲ್ಲ. ನಾನು ಸಾರ್ವಜನಿಕವಾಗಿ ಹೇಳಿದ್ದೀನಿ, ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಈ ಪಕ್ಷ ಉಳಿಸ್ಲಿಕ್ಕೆ ಈ ಪಕ್ಷದ ಶಾಸಕರ ಒಂದು ಅವರ ಒಂದು ಉಳಿಸ್ತಕ್ಕೋಸ್ಕರ ಅಂತಿಮವಾಗಿ ಎಸ್ ನಮ್ಮ ತಂದೆಯವ್ರ ವಿರುದ್ಧ ಒಂದು ನಿರ್ಣಯ ಮಾಡಿದೆ ಅಂತಿದ್ದು. ನಾನು ಮುಖ್ಯಮಂತ್ರಿ ಆಗಲಿಕ್ಕಲ್ಲ, ಎಂ ಪಿ ಪ್ರಕಾಶ್ ಇನ್ನೂ ತೀರ್ಕೊಂಡು ಹೋಗಿದ್ದಾರೆ. ಎಂ ಪಿ ಪ್ರಕಾಶ್ ಅವರ ಕುಟುಂಬ ಮನೆಗೆ ಹೋಗಿ ಅವತ್ತು ಸಹ ಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ದೇನೆ. ನಾನು ಅವತ್ತು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟವನಲ್ಲ, ನಾನು ಮುಖ್ಯಮಂತ್ರಿ ಆಗಬೇಕು. ಏ ಯಾರು ಆಚಾರ್ಯ, ಯಾರು ಪ್ರಶ್ನರಾದ್ರೂ ಕರೆ, ಬೇರೆಯವ್ರು ಬೇಡ. ಏನು ಅರ್ಜೆನ್ಸಿ ಏನಿದೆ ಇಲ್ಲಿ? 2004 ಸರ್ಕಾರ ರಚನೆ ಆಗೋದಕ್ಕಿಂತ ಮುಂಚೆ ನಿಮ್ಮ ಅಗ್ನಿಶ್ರೀಧರ್, ಈ ಸಂಜೆ ವೆಂಕಟೇಶ್, ಯಾರೋ ವಾಮನ್ ರಾವ್, ಅರುಣ್ ಜೇಟ್ಲಿ 2004 ಕಾಂಗ್ರೆಸ್ ಜೊತೆ ಮೈತ್ರಿ ಸರ್ಕಾರ ಮಾಡೋದಕ್ಕಿಂತ ಮುಂಚೆ ನನ್ನ ಹತ್ರ ಭೇಟಿ ಮಾಡಿ ನೀವೇ ಮುಖ್ಯಮಂತ್ರಿ ಆಗಿ ಅಂತೇಳಿ ಅರುಣ್ ಜೇಟ್ಲಿ ನನ್ನ ಹತ್ರ ಅರ್ಜಿ ಇಟ್ಕೊಂಬಂದಿದ್ರು. ನಾನು ಅವತ್ತು ಆಗಲ್ಲ ಅಂತ ಕಳಿಸಿದ್ದೀನಿ. ಇವರೇ ಇನ್ನೂ 3 ಜನ ಬದುಕವರಲ್ಲ, ಅರುಣ್ ಜೇಟ್ಲಿ ಇಲ್ಲ, ಇವರು 3 ಜನ ಬದುಕವರಲ್ಲ. ಒರಿಸ್ಸಾದಲ್ಲಿ ನವೀನ್ ಪಟ್ನಾಯಕ್ ಬಿ ಜೆ ಪಿ ಏನು ಸರ್ಕಾರ ಮಾಡ್ತಾ ಇದ್ದೀವಿ ಆ ಸಿಸ್ಟಮ್ನಲ್ಲಿ ಇನ್ನೂ ಮಾಡೋಣ ಅಂತೇಳಿ ನನ್ನ ಮುಂದೆ ಪ್ರಪೋಸಲ್ ಅವತ್ತೇ ತಂದಿದ್ರು. ಇಲ್ಲಿ ಅವತ್ತು ಕಾಂಗ್ರೆಸ್ನ ಬ್ಯಾಕ್ ಸ್ಟ್ಯಾಪ್ ಮಾಡಿದ್ರಲ್ಲ ಜೆ ಡಿ ಎಸ್ಗೆ, ಅವತ್ತು ನನ್ನ ಪಕ್ಷ ಉಳಿಸ್ಬೇಕಾಗಿತ್ತು. ನಮ್ಮ ತಂದೆ ಎಷ್ಟು ಮುಖ್ಯನೋ ನನ್ನ ಪಕ್ಷವೂ ಅಷ್ಟೇ ಮುಖ್ಯ ಆಯಿತು. ಅವ್ರು ಕಟ್ಟಿರೋ ಪಕ್ಷ ಇದು, ಉಳಿಸ್ಲಿಕ್ಕೆ ತೀರ್ಮಾನ ಮಾಡಿದ್ದೆ. ಅದಾದ ಮೇಲೆ ನಮ್ಮ ತಂದೆಯವರು ಏನು ಹೇಳಿದ್ರು ಅದೇ ಥರ ನಡ್ಕೊಂಬಂದಿದ್ದೀನಿ.